ಪುತ್ರ ನಿಖಿಲ್ ಕುಮಾರಸ್ವಾಮಿ ಬಂಧನಕ್ಕೆ ಏನಾದರೂ ಪ್ಲಾನ್ ಆಗ್ತಾ ಇದೆಯಾ ಅಂತ ಸರ್ಕಾರದ ವಿರುದ್ಧವೇ ಸಿಡಿದೇಳ್ತಾರೆ ಕುಮಾರಸ್ವಾಮಿ. ರಾಮನಗರ ಸೊಸೈಟಿ ಚುನಾವಣೆಯ ವೇಳೆ ಬಂಧನಕ್ಕೆ ತಂತ್ರ. ಸೊಸೈಟಿ ಚುನಾವಣೆ ಮುಂದೂಡಿದ್ದಕ್ಕೂ ನಿಖಿಲ್ ಪ್ರತಿಭಟನೆಯ ವೇಳೆ ಕಟ್ಟಡಕ್ಕೆ ಗಾಜು ಹೊಡೆದಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಗಾಜು ಹೊಡೆದು ಆ ಒಂದು ಪ್ರಕರಣದಲ್ಲಿ ನಿಖಿಲ್ನ ಬಂಧಿಸಬೇಕು ಅಂತ ಪ್ಲಾನ್ ಆಗಿದೆ. ನಿಖಿಲ್ ಬಂಧಿಸುವಂತೆ ಸಚಿವರಿಂದ ಒತ್ತಡ ಇದೆ ಅಂತ ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ. ನಿಖಿಲ್ನ ಈ ಒಂದು ಪ್ರಕರಣದಲ್ಲಿ A1 ಮಾಡಿ ಆತನನ್ನು ಬಂಧಿಸಬೇಕು ಅಂತ ಚರ್ಚೆ ನಡೆದಿತ್ತಂತೆ. DG ಕಚೇರಿಯಲ್ಲಿ ರಾತ್ರಿ 12:00 ಚರ್ಚೆ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಬಂಧನಕ್ಕೆ ರಾಜ್ಯ ಸರ್ಕಾರದ ತಂತ್ರನ ಆಗತ್ತೆ. ಇದು DG ಕೆಲಸವಾ ಅಂತ ಕುಮಾರಸ್ವಾಮಿ ಕೆಂಡಕಾಡ್ತಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ರಾಮನಗರ ಸೊಸೈಟಿ ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಸೊಸೈಟಿ ಚುನಾವಣೆ ಮುಂದೂಡಿದ್ದಕ್ಕೆ ನಿಖಿಲ್ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಯ ವೇಳೆ ಕಟ್ಟಡಕ್ಕೆ ಗಾಜು ಹೊಡೆದಿದ್ದಾರೆ. ಆ ಕೇಸ್ನಲ್ಲಿ A1 ಆಗಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಮಾಡಿ ಅವರನ್ನು ಬಂಧಿಸಬೇಕು ಅಂತ ಪ್ಲಾನ್ ಆಗಿತ್ತಂತೆ, ಚರ್ಚೆ ಕೂಡ ನಡೆಸಿದ್ರಂತೆ. ಈ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ಮೊನ್ನೆ ಯಾವುದೋ VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSN ಸೊಸೈಟಿ ಇದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ? ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ, ಅವನ ಮೇಲೆ A1 ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ DG ಆಫೀಸಿಂದ ನಡೀತಿದೆ ರಾತ್ರಿ 11:00 ಅದ್ಯಾವುದೋ ಗ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕ್ನೂಕ್ನಲ್ಲಿ ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ. ಕುಮಾರಸ್ವಾಮಿ ಮಗನ ಅಲ್ಲಿ ಅವನೊಬ್ಬ ಉಳ್ಕೊಂಡವನ ಅವ್ರ ಫ್ಯಾಮಿಲಿಯಲ್ಲಿ ಹುಡುಗ, ಅವನ ಮೇಲೆ ಒಂದು A1 ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ 11:00 DG ಅವರೇ ಯಾವನ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ? ಅಲ್ಲೆಲ್ಲೋ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.